ಕಷ್ಟಗಳನ್ನು ತನ್ನ ಜನ್ಮತಾ ಪಡೆದುಕೊಂಡು ಬಂದ ರುಮಾದೇವಿಯ ಬಗ್ಗೆ ನಮಗೆ ಗೊತ್ತೇ ಇರಬಹುದು ಸ್ನೇಹಿತರೆ. ಒಂದು ವೇಳೆ ಗೊತ್ತಿರಲಿಲ್ಲ ಅಂತಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ನೋಡುವುದನ್ನ ಮರೆಯದು. ಈ ರುಮಾದೇವಿ 1988 ರಾಜಸ್ಥಾನದ ಬಾರ್ಮರದ ರಾವತ್ಸರದಲ್ಲಿ ಹುಟ್ಟಿ ಬೆಳೆದರು. 5 ವರ್ಷದವಳಿರುವಾಗ ಇವಳ ತಾಯಿಯನ್ನ ಕಳೆದುಕೊಂಡಳು. 8ನೇ ತರಗತಿಯಲ್ಲಿಯೇ ಶಾಲೆಯನ್ನು ಬಿಡಬೇಕಾಯಿತು. ಆಟವಾಡಿ ಬಾಲ್ಯವನ್ನ ಕಳೆಯಬೇಕಾದಂತಹ ಆಕೆ ಅಜ್ಜಿಯೊಂದಿಗೆ ಕಸೂತಿ ಕೆಲಸವನ್ನ ಕದೀವದರಲ್ಲಿ ತೊಡಗಿಸಿಕೊಂಡಳು. 17ನೇ ವಯಸ್ಸಿನಲ್ಲಿನ ಇವಳ ಮದುವೆಯಾಯಿತು. ಹಣದ ಮುಗ್ಗಟ್ಟಿನಿಂದಾಗಿ ತನಗೆ ಹುಟ್ಟಿದ ಮೊದಲ ಮಗುವನ್ನ ಹುಟ್ಟಿದ 48 ಗಂಟೆಗಳಲ್ಲಿ ಕಳೆದುಕೊಂಡಳು. ಯಾವಾಗ ತಾಯಿ ಮತ್ತು ಮಗುವನ್ನ ಕಳೆದುಕೊಂಡಳು, ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲಿಕ್ಕೆ ಏನಾದರೂ ಮಾಡಬೇಕೆಂದು ನಿರ್ಣಯಕ್ಕೆ ಬಂದಳು. ಕಾರಣ, ತನ್ನ ಕುಟುಂಬವನ್ನ ಬಡತನದಿಂದ ಮುಕ್ತ ಮಾಡಬೇಕೆಂಬುದಾಗಿತ್ತು. 2006ರಲ್ಲಿ ತನ್ನ ಗ್ರಾಮದ 10 ಜನ ಮಹಿಳೆಯರೊಂದಿಗೆ ಕೂಡಿ ಅವರಿಂದಲೇ 100 ರೂಪಾಯಿಯನ್ನ ಸಂಗ್ರಹ ಮಾಡುವುದರ ಮುಖಾಂತರ ಸೂಜಿಯ ಸಹಾಯದಿಂದ ಕಸೂತಿ ಕೆಲಸವನ್ನ ಬ್ಯಾಗ್ಗಳನ್ನ ಮಾಡಲು ಪ್ರಾರಂಭಿಸಿದಳು. ತನ್ನ ಜೊತೆ ತನ್ನಂತಿರುವ ಅನೇಕ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ರಾಜಸ್ಥಾನದವರು ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಊರೂರು ಸುತ್ತಿ ಅನೇಕ ಮಹಿಳೆಯರನ್ನ ಒಗ್ಗೂಡಿಸಲು ಪ್ರಯತ್ನಿಸಿದಳು. ಪರಿಣಾಮ, ಅನೇಕ ಜನರಿಂದ ಅವಮಾನವನ್ನು ಎದುರಿಸಬೇಕಾಯಿತು. ಮಹಿಳೆಯಾಗಿ ಹುಟ್ಟಿದ ನೀನು ಮನೆಯಲ್ಲಿ ಇರುವುದನ್ನ ಕಲಿ ಎಂದು ಅನೇಕರಿಂದ ಅವಹೇಳನಕಾರಿ ಮಾತುಗಳನ್ನು ಕೇಳಿದ್ದು ಆಯಿತು. ಆದರೆ ಆಕೆ ಮಾತ್ರ ಯಾವುದಕ್ಕೂ ಜಗಲಿಲ್ಲ. ಹಿಡಿದ ಕೆಲಸವನ್ನ ಮನಸ್ಸಿನಲ್ಲಿಟ್ಟು ಮಾಡಲು ಪ್ರಾರಂಭಿಸಿದಳು. ಇಂದು ಅವಳು ಸುಮಾರು 22,000 ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ನೀಡಿದ್ದಾಳೆ. ಅವಳ ಯಶಸ್ಸಿನ ಅನ್ವೇಷಣೆಯು ಅವಳನ್ನ ಬಾರ್ಮರ್ ಗ್ರಾಮೀಣ ವಿಕಾಸ ಏವಂ ಚೇತನ್ ಸಂಸ್ಥಾನದ ಮನೆಯ ಬಾಗಿಲಿಗೆ ಕರೆದೊಯ್ಯಿತು. 2008ರಲ್ಲಿ ಆ ಎನ್ಜಿಒದ ಸದಸ್ಯೆಯಾದಂತಹ ಇವಳು 2010ರ ವೇಳೆಗೆ ಆ ಸಂಸ್ಥೆಯ ಅಧ್ಯಕ್ಷೆಯರು. ಇಂದು ಭಾರತಾದ್ಯಂತ ಬುಡಕಟ್ಟು ಕುಶಲಕರ್ಮಿಗಳು ಹಾಗೂ ಅಲ್ಪಸಂಖ್ಯಾತರ ಕರಕುಶಲತೆಯನ್ನು ಗುರುತಿಸಲು ಶ್ರಮಿಸುತ್ತಿದ್ದಾಳೆ. ಅವಳ ಈ ಘನ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ 2018ರಲ್ಲಿ ನಾರಿ ಶಕ್ತಿ ಪುರಸ್ಕಾರವನ್ನು ಭಾರತದ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರ ಮುಖಾಂತರ ನೀಡಿತು. ಕೌನ್ ಬನೇಗಾ ಕರೋಡ್ಪತಿ ಶೋನಲ್ಲಿಯೂ ಕೂಡ 20 ಸೆಪ್ಟೆಂಬರ್ 2019ರಲ್ಲಿ ಅಮಿತಾಬ್ ಬಚ್ಚನ್ ಹಾಗೂ ಸೋನಾಕ್ಷಿ ಸಿನ್ಹಾ ಅವರೊಂದಿಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡರು. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನು ಬೇಕಾದನ್ನ ಸಾಧಿಸಬಹುದು ಎಂಬುದನ್ನ ಸಾಬೀತುಪಡಿಸಿದ್ದಾಳೆ ಈ ರುಮಾದೇವಿ. ಸ್ನೇಹಿತರೆ, ಜೀವನದಲ್ಲಿ ಕಾಯುವುದನ್ನ ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆಯಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.